ಈಗ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ SC TSP 11,000 crore ಸ್ಪೆಂಡ್ ಮಾಡಲಿಕ್ಕೆ, ಖರ್ಚು ಮಾಡಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳ್ತಾರೆ, ಏನಂತ ಹೇಳಿದ್ರು ಸರ್? ಈಗಾಗಲೇ ಈ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ 34,000 crore SC ST ಗೆ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೀವಿ ಅಂತ ಫಂಡಲ್ಲಿ ಅಲಾಟನ್ನು ಮಾಡಿದ್ದಾರೆ. ಅದೇ ಸಮಯದಲ್ಲಿ ಈಗ 11,000 crore ದುಡ್ಡನ್ನು ಈಗ ಇವರ ಪಕ್ಷದ ಪ್ರಣಾಳಿಕೆ ಏನಿತ್ತು, 5 guarantees ಬಳಸ್ತಾ ಇದ್ದಾರೆ. ಇದು 2013 ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರದಲ್ಲಿನೇ ಈ ಆ್ಯಕ್ಟ್ ಅನ್ನು ಮಾಡಿದ್ದು. 2013 SC ಮತ್ತು ST ಗೆ ಸಂಬಂಧಪಟ್ಟಂಥದ್ದು ಏನಿದೆ, ST PTSP ಬಂದು ಬೇರೆ ಯಾವುದೇ ಇತರ ಯೋಜನೆಗಳಿಗೆ, ಇತರ ಇಲಾಖೆಗೆ ಇದನ್ನು ಬಳಸಬಾರ್ದು ಅಂತ ಕಾನೂನಿದೆ. ಅಕಸ್ಮಾತ್ ಬಳಸಿದ್ರೆ ಅಂಥವ್ರ ಮೇಲೆ ಕ್ರಿಮಿನಲ್ ಕೇಸಕ್ಕೆ ಒಳಗಡೆ ಹಾಕೋದು ಜೈಲಿ ಅಂತ ಕೂಡ ಕಾನೂನಿದೆ. ಹಿಂಗೆ ಅವರೇ ಕಾನೂನನ್ನು ಮಾಡಿ 7D ಕಾಲಮನ್ನು ತಂದು ಸುಮಾರು 10 ವರ್ಷಗಳಿಂದ ಸಿದ್ದರಾಮಯ್ಯ ಕಾಲದ 5 ವರ್ಷ ಕುಮಾರಸ್ವಾಮಿ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ಪ್ರತಿ ವರ್ಷವೂ ಕೂಡ 16,000 crore ದುಡ್ಡು ಪಬ್ಲಿಕ್ ವರ್ಕ್ಸು, ಹೈಯರ್ ಎಜುಕೇಷನ್ನು, ಉನ್ನತ ಶಿಕ್ಷಣ, ಆಮೇಲೆ ಪಬ್ಲಿಕ್ ವರ್ಕ್ಸು, ಆಮೇಲೆ ಇದು ಏನು ಹೇಳ್ತಾರೆ ಪಬ್ಲಿಕ್ ವರ್ಕ್ಸ್, ಉನ್ನತ, ಆಮೇಲೆ ಶ್ರೀಮಂತ ಮನೆ ಹತ್ರ ಗ್ರಾನೈಟ್ಗಳು ಹಾಕೋಕ್ಕೆ, ಡ್ಯಾಮ್ ಕಟ್ಟಕ್ಕೆ, ಮೆಟ್ರೋಗೆ, ಕೊರೋನಾಗೆ ಬಳಸಿದ್ದಾರೆ. ಇದು ತಪ್ಪಿದು. ಇದನ್ನು 70 ಆಕ್ಟನ್ನು ತೆಗಿಬೇಕು ಅಂತ ಬಹುಜನ ಸಮಾಜ ಪಾರ್ಟಿ ಸುಮಾರು 2017 ಹೋರಾಟವರೆಗೆ ಬಂದಿದೆ. ಮತ್ತು ಎಲೆಕ್ಷನ್ ಮುಂದೆ ಆ ಕಾಲಮನ್ನು ತೆಗಿತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು. ಮತ್ತು ಬಜೆಟಲ್ಲಿ ಕೂಡ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ, ಅದಿನ್ನೂ ಕೂಡ ಪೂರ್ತಿ ಮಾಡಿದ್ರೆ ಪೆಂಡಿಂಗ್ ಇಟ್ಕೊಂಡು ಮತ್ತೆ 70 ಕಾಲಮಲ್ಲೇನೆ ಮತ್ತೆ ತಗೊಂಡೋಗಿ 11,000 crore ದುಡ್ಡನ್ನು ಈ 5 guarantees ಬಳಸಬಾರ್ದು ಅಂತ ಬಹುಜನ ಸಮಾಜ ಪಾರ್ಟಿ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡಿದ್ದೀವಿ. ಮಾದೇವಪ್ಪವ್ರಿಗೂ ಪರ್ಸನಲ್ ನಾವು ಮಾತಾಡಿ ಲೆಟರ್ನ ಕೊಟ್ಟಿದ್ದೀವಿ. ಮಾದೇವಪ್ಪರು ಏನು ಹೇಳ್ತಾರೆ ಅಂದರೆ, 11,000 crore ದುಡ್ಡನ್ನು ನಾವು ಬೇರೆ ಯಾವುದಕ್ಕೂ ಬಳಸಲ್ಲ, SC ST ಗೆ ಮಾತ್ರ ಬಳಸ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳೋದು, SC ST ಗೆ ನೀವು ಬಳಸಿದ್ರು ಕೂಡ 5 guarantees SC ST ಗೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಸಮುದಾಯದವರು ಸೇರಿ ನೀವು BPL ಕಾರ್ಡ್ ಅಂತ ಹೇಳಿದ್ದೀರ. ಈಗ ನಾನು SC ST ಗೆ ಯಾರು ನೀವು ಜನರಲ್ ಫಂಡಲ್ಲಿ ತಗೊಳ್ತೀರ, ಅದೇ ಥರ ಜನರಲ್ ಫಂಡಲ್ಲೇ ತಗೊಂಡು ಬಜೆಟಲ್ಲಿ ತಗೊಂಡು ನಿಮ್ಮ ಕಾರ್ಯಕ್ರಮವನ್ನು ನೀವು ಮಾಡಿ, ನಿಮ್ಮ ಕಾರ್ಯಕ್ರಮವನ್ನು ವಿರೋಧ ಮಾಡಲ್ಲ. ಆದರೆ SC ST ಹೆಸರಲ್ಲಿರ್ತಕ್ಕಂಥದ್ದು ಆ ಬಜೆಟ್ನ 11,000 crore ನೀವು ತಗೊಂಡ್ರೆ ನೋಡಿ, ಅದರಲ್ಲಿ ಒಂದು ನಿರುದ್ಯೋಗಿಗಳಿಗೆ 1,500,000 rupees ಅವನ ಜೀವನ ಉದ್ದಾರಕ್ಕೆ ಏನೋ ಬಿಸ್ನೆಸ್ ಮಾಡಕ್ಕೆ ಕೊಟ್ಟರೆ 2.5 lakh ಜನಕ್ಕೆ 5-5 lakh ಕೊಡ್ಬೋದು. ಅಥವಾ 5 lakh rupees ಕೊಟ್ಟು ನೀವು ಮನೆ ಕಟ್ತೀವಿ ಅಂದರೆ 20,000 ಮನೆಗಳು ಕಟ್ಬೋದು, 23,000 ಮನೆಗಳನ್ನ. ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಇದೇ ಪರಿಸ್ಥಿತಿಯಲ್ಲಿ SC ST ಕೂಡ ಇದ್ದಾರೆ. ಅಥವಾ ಮೆಜಾರಿಟಿ ಅವರಿಗೆ ಹಾಸ್ಟೆಲ್ಗಳಿಗೆ ಸ್ವಂತ ಕಟ್ಟಡಗಳಿಲ್ಲ, ಹಾಸ್ಟೆಲ್ ಬಿಟ್ಬಿಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸ್ವಂತ ಕಟ್ಟಡ ಇಲ್ಲ, ಇನ್ನೂವರೆಗೂ ಬಾಡಿಗೆ ಅದು ಬೇರೆ ಇಲಾಖೆ. ಅದರಿಂದ ಯಾವುದೇ ಕಾರಣಕ್ಕೂ ST PTSP ಪಡ್ಡನ್ನು ನೀವು ಬಳಸಬಾರ್ದು. ನಾನು ಯಾಕೆ ಮಾತು ಹೇಳ್ತೀನಿ ಅಂದರೆ, ಅಥವಾ ಲಿಂಗಾಯತರು ಒಕ್ಕಲಿಗರ ಸರ್ಕಾರದಲ್ಲಿ ತಪ್ಪುಗಳು ಮಾಡ್ಬೋದು, ಅವ್ರು ಯಾವಾಗಲೂ ಕೂಡ ಕೆಲಸ ಸಮುದಾಯದ ವಿರುದ್ಧವಾಗಿರ್ತಾರೆ. ಆದರೆ ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಯಾಸ್ಟ್ ಸಮುದಾಯದಿಂದ ಬಂದು SC ST ಗೂ ನಾನೇ, OBC ಗೂ ನಾನೇ, ಮೈನಾರಿಟಿಗೂ ನಾನೇ ಚಾಂಪಿಯನ್ ಅಂತ ಹೇಳ್ಕೊಂಡು, ಒಟ್ಟು ಈ ಥರ SC ST ತಟ್ಟಲ್ಲಿರೋ ಅನ್ನಕ್ಕೆ ಕೈ ಹಾಕಂಥ ಕೆಲಸನ ಮಾಡಬಾರ್ದು. ಅದು ಮಾಡಿದ್ರೆ ಮುಂದಿನ ದಿನದಲ್ಲಿ ಭಾಳ ತೊಂದರೆ ಆಗ್ತದೆ. 70 ಆಗ್ತದೆ ಕೂಡ ಹಿಂದಟ್ಟಾಗೆ ವಾಪಸ್ ತಗೋಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಯಾವುದೇ ಕಾರಣದಿಂದ ST PTSP ಕೂಡ ಬಳಸಲೇಬಾರ್ದು ಬೇರೆ SC ST ಗೆ ಅದನ್ನು ಕೂಡ ಬಳಸಬಾರ್ದು. ಇತರ ಯೋಜನೆಗಳೇನಿದೆ ಅದನ್ನು ಮಾಡಿರಿ. ಈ ಇಲಾಖೆಗೆ ಸೋರಿಕೆಗಳು ಇಷ್ಟ ಆಗ್ತಾ ಇದೆ, ಗೊತ್ತಾಯ್ತಾ? ಮತ್ತು ಫೈನಾನ್ಷಿಯಲ್ ಇಯರಲ್ಲಿ ಪೂರ್ತಿ ಹಣನೂ ಖರ್ಚಾಗಲ್ಲ, ಎಷ್ಟು ಹಣನೂ ಅದು ದೊಡ್ಡ ಎಲ್ಲ ಫೈನಾನ್ಸಲ್ಲಿ ಖರ್ಚು ಮಾಡಬಾರ್ದಂದ್ರೆ ಎಲ್ಲ ಸರ್ಕಾರಗಳದ್ದು ಧೋರಣೆ ಅದು. ಮಾರ್ಚ್ವರೆಗೂ ಸುಮ್ಮನೆ ಬಿಡೋದು ಮತ್ತೆ ಅದನ್ನು ವಾಪಸ್ ಕಳಿಸೋದು. ಕೇಳಿದ್ರೆ ಏ ಮಾಡಲ್ಲ ಅಧಿಕಾರಿಗಳು, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಯಾವ ಅಧಿಕಾರಿಗಳ ಮೇಲೆ ಇದುವರೆಗೂ ಸಣ್ಣ ಕ್ರಮ ತಗೊಂಡಿಲ್ಲ. ಒಬ್ಬ ಪಾಂಡ್ಯ ಅಂತ ಹೇಳಿಬಿಟ್ಟು ಇದರಲ್ಲಿದ್ದರು, ಇಲ್ಲಿ KDB ನಲ್ಲಿ
ಸಿದ್ದರಾಮಯ್ಯ ಸೇಮ್ ಇದ್ದಾಗ ನಾನು ಹೇಳಿದೆ 300 ಕೋಟಿ ರೂಪಾಯಿ ಕೇಳಿ ಮೇಲಿದೆ, 1 ರೂಪಾಯಿ ಖರ್ಚು ಮಾಡಿಲ್ಲ. ನೀವು ಪನಿಷ್ಮೆಂಟ್ ಮಾಡ್ಬೇಕಂತಿರಲ್ಲ, ನೀವು ಮಾಡೋದ್ರೆ ಪಾಂಡೆ ಮಾಡಿ ಅಂತ ಹೇಳಿದೆ. ನಾನು ಸಸ್ಪೆಂಡ್ ಮಾಡಿ ಜೈಲ್ಗೆ ಹಾಕಿದ್ದೆ, ಸಿದ್ದರಾಮಯ್ಯ ನೇರವಾಗಿ ಹೇಳಿದೆ. ಆಯ್ತು ನಾಪ ನೋಡೋಣ ಮಾಡೋಣ, ಅವರು ಮಾಡಲಿಲ್ಲ. ಅದರಿಂದ ಎಸ್ ಎಸ್ ಟಿ ಫಂಡನ್ನು ಇತರ ಕಾರ್ಯಕ್ರಮ ಬಳಸಬಾರ್ದಂತ ಬಹುಜನ ಸಭಾ ಪಟ್ಟು ಅಂತ ಮಾಡ್ತದೆ. ಇದನ್ನೇನಾದರೂ ಸರಿಯಾದ ಸರಿಯಾಗಿ ಪರಿಗಣಿಸಲಿಲ್ಲ ಅಂದರೆ ನಾವು ಇದರ ವಿರುದ್ಧ ಎಲ್ಲ ಇಡೀ ರಾಜ್ಯದಲ್ಲಿ ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಈ ಬಂದು ಮಾದೇವಪ್ಪ ಇರೋದು ಪರವಾಗಿಲ್ಲ, ಸ್ವಲ್ಪ ಆತ ಕೆಲಸ ಪರವಾಗಿಲ್ಲ ಮನುಷ್ಯನೇ. ಈ ಸಿ ಎಮ್ಮು ಮತ್ತು ಡೆಪ್ಯೂಟಿ ಸಿ ಎಮ್ಮು ಇಂಥ ಒತ್ತಡಕ್ಕೆ ನಾವು ಮಣಿದಿರ್ಬೋದಾ, ಆದರೂ ಕೂಡ ಅದನ್ನು ಮಾಡಬಾರ್ದು ಅಂತೇಳಿ ನಾನು ಹೋಗ್ತಾ ಇದ್ದೆ.